ಪ್ರೀತಿಯಿಂದ ಪ್ರೀತಿಯಿಂದ ಏನು ತುಂಬ ಖುಷಿಲಿರೋ ಆಗಿದೆ ಏನು ವಿಷಯ ಯಾರ ಮನೆ ಹಾಳು ಮಾಡೋ ಯೋಚನೆ ತಮ್ಮ ತಲೆಯಲ್ಲಿ ಬಂದಿದೆಯೋ ಪೂರ್ಣ ಅಕೌಂಟೆಂಟ್ ಬೇಕಾಗಿದ್ದಾರೆ ವಿದ್ಯಾರ್ಹತೆ ಬಿಕಾಂ ವೇತನ 8,000 ರೂಪಾಯಿ ಕನಕ ನಿನಗೆ ತಲೆ ಕೆಟ್ಟಿದ್ಯಾ ಅದರಲ್ಲಿ ಕೆಲಸದ ವಿಳಾಸ ಫೋನ್ ನಂಬರ್ ಎಲ್ಲ ಇತ್ತು ಹರಿದಾಕ್ಬಿಟ್ಟೆಲ್ಲ ಜಾಣ 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 ನಿನಗೆ ಆ ಕೆಲಸ ಬೇಡ ಅದಕ್ಕೆ ಆ ಪೇಪರ್ನ ಹರಿದಾಕಿದ್ದು ಕನಕ ನಿನಗೆ ಗೊತ್ತಲ್ವಾ ಈ ಮನೆಯಲ್ಲಿ ಅಪ್ಪಯ್ಯ ಒಬ್ಬರೇ ದುಡಿತಿದ್ದಾರೆ ಎದೆ ಎತ್ತರಿಗೆ ಬೆಳೆದು ನಿಂತಿರೋ ಮಗ ನಾನು ಈ ವಯಸ್ಸಿನಲ್ಲಿ ಅವ್ರನ್ನ ಮನೇಲಿ ಕೂರಿಸಿ ನಾನು ಹೊರಗೋಗಿ ದುಡಿಬೇಕು ಇದ್ದ ಕೆಲಸನ ಕಳ್ಕೊಂಡು ನಿನ್ನಿಂದಾಗಿ ಕಳ್ಳ ಅನ್ನೋ ಪಟ್ಟನ್ನು ಹೊತ್ಕೊಂಡು ಕೆಲಸಕ್ಕೆ ಬರದಿರೋ ತರ ಮನೇಲಿ ಕೂತಿದ್ದೀನಿ ಅಯ್ಯೋ ನನ್ನ ಪತಿದೇವ್ರೇ ಸಂಶಯ ಬೇಡ ಇನ್ಮೇಲಾದ್ರೂ ಕೆಲಸ ಹುಡುಕಿ ನಿಯತ್ತ ಕೆಲಸ ಮಾಡೋಣ ಅಂದ್ರೆ ಅದಕ್ಕೂ ನೀನ್ ಕಲ್ಲಾಗ್ತಿದ್ಯಲ್ಲ ಅಮ್ಮಾಜಿ ಮನೆಯಿಂದ ಈಗ ತಾನೇ ನನ್ನ ಕ್ಲೋಸ್ ಫ್ರೆಂಡ್ ಶಮಿಕಾ ಕಾಲ್ ಮಾಡಿದ್ಲು ಅವಳು ಅವಳ ಗಂಡ ಕರ್ಣನ್ ಹತ್ರ ನಿನಗೆ ಕೆಲಸ ಕೊಡಕ್ಕೆ ಹೇಳಿದಳಂತೆ ಕನಕ ಈ ಶ್ರೀಮಂತರ ವಿಷಯ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಆ ಶಮಿಕ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ ಶಮಿಕ ನನ್ನ ಕ್ಲೋಸ್ ಫ್ರೆಂಡು ಅವಳೇ ಫೋನ್ ಮಾಡಿ ನನಗೆ ವಿಷಯ ತಿಳಿಸಿರೋದು ನೀನ್ ಯಾರು ಹೇಳು ಪಚ್ಚೆ ಅಣ್ಣ ಪಚ್ಚೆ ಯಾರು ಹೇಳು ಅಮ್ಮಾಜಿ ಮನೆ ದೊಡ್ಡ ಸೊಸೆ ಪಚ್ಚೆ ಅಣ್ಣ ಅಂದಮೇಲೆ ನಿನಗೂ ಮರ್ಯಾದೆ ಕೊಡ್ಲೇಬೇಕು ಕೊಟ್ಟೆ ಕೊಡ್ತಾರೆ ನೀನು ಕರ್ಣನ್ ಆಫೀಸ್ ಹೋಗಿ ಕರ್ಣನ್ನ ಭೇಟಿ ಮಾಡ್ತಿದ್ಯಾ ಅಷ್ಟೇ ಸರಿ ನೀನ್ ಹೇಳ್ತಿದ್ಯಾ ಅಂತ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಜಾಣ ಜಾಣ ಈ ಪೂರ್ಣ ಹೇಳೋದು ಸರಿಯಾಗಿದೆ ಈ ಶ್ರೀಮಂತ ಸಾಹಸ ಸ್ವಲ್ಪ ಕಷ್ಟನೇ ಈ ಶಮಿಕ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸಿ ಪೂರ್ಣನ್ ಕೆಲಸ ಕೊಡಿಸ್ತಿದ್ದಾಳೆ ಅವಳಿಗೇನಾದ್ರೂ ಇದರಿಂದ ಲಾಭ ಇದೆಯಾ ಇದ್ರೂ ಇರ್ಬೋದು ಅವಳನ್ನ ನಂಬಕ್ಕಾಗಲ್ಲ ಯಾವುದಕ್ಕೂ ನಾನ್ ಸ್ವಲ್ಪ ಹುಷಾರಾಗಿರ್ಬೇಕು ಅವಳೇನಾದ್ರೂ ನನ್ನ ಆಡ್ಸಕ್ ನೋಡಿದ್ರೆ ಓಟಿ ದೇವ್ರ ಮೇಲೆ ಅಣ್ಣ ಅದ್ರ ಹತ್ತರಷ್ಟು ನಾನು ಅವಳನ್ನ ಆಡಿಸ್ತೀನಿ ಅಮ್ಮಾಯ್ ಅಮ್ಮಾಯ್ ನಾನು ನೀವು ಇಬ್ರು ಹೋಗಿ ಒಂದ್ ಹೊಸ ಸೀರೆ ತಗೊಳ್ಳೋಣ ಇದನ್ನ ಅವ್ರಿಗೆ ಕೊಟ್ಬಿಡಿ ಇಲ್ಲ ಈ ಸೀರೆ ನಾನ್ ನಿಮ್ಗೋಸ್ಕರ ತಗೊಂಡಿದ್ದು ಈ ಸೀರೆ ಮೇಲೆ ದೊಡ್ಡ ದೊಡ್ಡ ನವಿಲಿನ ಚಿತ್ರ ಬರೆದು ನಾನ್ ನಿನ್ಗೆ ಗಿಫ್ಟ್ ಕೊಡೋಣ ಅಂತಿದ್ದೆ